ವೆಲ್ಕಮ್ ಬ್ಯಾಕ್ ಟು ಪದ್ಮ್ಯಾ ನವೀನ್ ಬ್ಲಾಗ್ ಚಾನಲ್ ಸೊ ಎಲ್ಲರೂ ನಾವು ಇವಾಗ ನ್ಯೂ ಇಯರ್ಗೆ ಕಾಲಿಟ್ಟಿದ್ದೀವಿ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದೀನಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ನ್ಯೂ ಇಯರ್ ರೆಜುಲೇಷನ್ ಏನು ನಮ್ಮ ಗೋಲ್ಸ್ ಏನು ಈ ಒಂದು ಇಯರಲ್ಲಿ ನಾವು ಏನೆಲ್ಲ ಚೇಂಜಸ್ ಮಾಡಬೇಕು ಹಂಗೆ ನಮ್ಮ ಗೋಲ್ಸ್ ಏನು ಡ್ರೀಮ್ಸ್ ಏನು ಎಲ್ಲನೂ ಒಂದು ಕಡೆ ಅಂದರೆ ನೀಟಾಗಿ ಬರೆದಿಟ್ಕೋಬೇಕು ಸೊ ಅದಕ್ಕೆ ವಿಜನ್ ಬೋರ್ಡ್ ಅಂತಾರೆ ಸೊ ಈ ಒಂದು ಇಯರಲ್ಲಿ ನಾವು ಏನೇನೆಲ್ಲ ಮಾಡಬೇಕು ಏನೇನೆಲ್ಲ ಕಾನ್ಸಂಟ್ರೇಟ್ ಮಾಡಬೇಕು ಏನೇ ಸಾಧನೆ ಮಾಡೋದಿದೆ ಅದನ್ನೆಲ್ಲ ನಾವು ಒಂದು ಕಡೆ ಬರೆದಿಟ್ಕೋಬೇಕು ಸೊ ನಾನು ಕೂಡ ಅಷ್ಟೊಂದು ವಿಸನ್ ಬೋರ್ಡ್ ಕ್ರಿಯೇಟ್ ಮಾಡಿದ್ದೀನಿ ನನಗೋಸ್ಕರ ಸೊ ನೀವು ಕೂಡ ಅದನ್ನು ಕಾಪಿ ಮಾಡ್ಬೋದು ನಿಮಗೂ ಕೂಡ ಐಡಿಯಾ ಬರುತ್ತೆ ಹೀಗೆ ವಿಸನ್ ಬೋರ್ಡ್ ಅಂದರೆ ಏನು ಯಾವ ರೀತಿ ಇರತ್ತೆ ಯಾಕೆ ಅಂತ ಹೇಳಿ ಸೊ ನೀವು ಕೂಡ ಕಾಪಿ ಮಾಡಿ ನಿಮ್ಮದೇ ಯಾವುದೋ ಒಂದು ವಿಸನ್ ಬೋರ್ಡ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಸ್ಟಡಿ ಟೇಬಲ್ ಆಗಲಿ ಅಥವಾ ನಿಮ್ಮ ಜಾಸ್ತಿ ನಿಮ್ಮ ಕಣ್ಣು ಅಂದರೆ ನೀವು ಜಾಸ್ತಿ ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ಅದನ್ನು ಗೋಡೆಗೆ ಹಾಕ್ಕೊಂಡ್ರೆ ನಿಮಗೆ ಒಂದು ಹೆಲ್ಪ್ ಆಗುತ್ತೆ ಅಂದರೆ ನಾವು ನೋಡ್ತಾ ಇರ್ತೀವಿ ಯಾವಾಗಲೂ ಅದನ್ನು ನೋಡ್ತಾ ಇದ್ದರೆ ನಮಗೆ ಓ ಈ ಇಯರಲ್ಲಿ ನಾನು ಇದನ್ನು ಮಾಡಬೇಕು ಅಂತ ನಿಮ್ಗೆ ಯಾವಾಗಲೂ ಅನಿಸ್ತಾ ಇರತ್ತೆ ಸೊ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಕಾವ್ಲೆಟ್ಸ್ಕೋ ಫಸ್ಟು ನಾನು ಈ ಒಂದು ಇಯರಲ್ಲಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಒಂದು ಕಡೆ ಬರೆದಿಟ್ಕೋಬೇಕು ಅಂತ ಇಬ್ಬರು ಸೇರಿ ಡಿಸ್ಕಸ್ ಮಾಡ್ತಾಯಿದ್ದೀವಿ ಇವಾಗ ಇಬ್ಬರು ಸೇರಿ ಬರೆದಿಟ್ಕೊತಾ ಇದ್ದೀವಿ ಸೊ ಬಿಕಾಸ್ ಇಬ್ಬರು ಸೇರೇ ಮಾಡಬೇಕು ಅಲ್ವಾ ಹಾಗಾಗಿ ಸಪ್ರೇಟಾಗಿ ನಂದು ಅವ್ರದ್ದು ಅಂತ ಏನಿಲ್ಲ ಇಬ್ಬರದು ಪ್ರತಿಯೊಂದವರು ಎಲ್ಲಿಗಾದರೂ ಹೋದರೂ ಅಷ್ಟೇ ಬಂದರೂ ಅಷ್ಟೇ ಇಬ್ಬರು ಸೇರಿ ಮಾಡ್ಕೋಬೇಕು ಹಾಗಾಗಿ ಇಬ್ಬರು ಸೇರಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಸೊ ಇನ್ನೆಲ್ಲ ಮಾಡೋಣ ಈ ಒಂದು ವರ್ಷದಲ್ಲಿ ಅಂತ ಹೇಳಿ ಸೊ ಇದರಿಂದ ನನಗೂ ಹೆಲ್ಪ್ ಆಗುತ್ತೆ ಅವ್ರಿಗೆ ಕೂಡ ಅಷ್ಟೇ ಅಂದರೆ ಇಬ್ಬರದು ಮಿಸ್ಮ್ಯಾಚ್ ಆಗೋಲ್ಲ ಸೊ ಇಬ್ಬರು ಡಿಸ್ಕಸ್ ಮಾಡಿ ಇದ್ದೀನಿ ಒಂದು ಕಡೆ ಬರೆದಿಟ್ಕೊಂಡು ಅದಾದಮೇಲೆ ಅದ್ರ ಪ್ರಕಾರವಾಗಿ ನಾನು ಒಂದು ವೀಸನ್ ಬೋರ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ ಸೊ ಇವಾಗ ಇಬ್ಬರು ಪ್ಲ್ಯಾನ್ ಇದ್ದೀವಿ ಪ್ಲ್ಯಾನ್ ಮಾಡಿ ಇಬ್ರು ಸೇರಿ ಹಿಂಗೆ ಮಾಡೋಣ ಎಲ್ಲಿ ಹೋಗೋಣ ಏನು ಪ್ಲ್ಯಾನು ಮತ್ತು ಏನು ಏನು ಸ್ವಲ್ಪ ಪ್ರತಿಯೊಂದನ್ನು ಪ್ರತಿಯೊಂದನ್ನು ಬರಿತಾ ಇದ್ದೀವಿ ನಮ್ಮ ಡ್ರೀಮ್ಸ್ ಆಗಿರ್ಬೋದು ಗೋಲ್ಸ್ ಆ್ಯಂಡ್ ಟ್ರಾವೆಲಿಂಗ್ ಸಲ್ಪ್ ಕೇರು ಪ್ರತಿಯೊಂದು ಇದರಲ್ಲಿದೆ ಸೊ ಪ್ರತಿಯೊಂದು ಈ ಒಂದು ವರ್ಷದಲ್ಲಿ ಏನು ಮಾಡಬೇಕು ಸೊ ಅದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಏನು ಮಾಡ್ಬಿ ನಾವು ಅಂತ ಹೇಳಿ ಸೊ ನಾನು ನನ್ನ ಒಂದು ಪ್ಲ್ಯಾನ್ ಪ್ರಕಾರ ನಾನು ಏನು ಮಾಡಬೇಕು ಈ ಒಂದು ಇಯರಲ್ಲಿ ನಾನು ಏನು ಮಾಡಬೇಕು ಯಾವುದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತ ಹೇಳಿ ನಾನೊಂದು ವಿಜನ್ ಬೋರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಸೊ ರೆಜುಲೇಷನ್ ಅಂದರೆ ಎಲ್ಲಾನು ಬರುತ್ತೆ ನಮ್ಮ ಲೈಫ್ ಬಗ್ಗೆ ನಮ್ದು ಏನೇನು ಮಾಡಬೇಕು ಏನೇನಿಲ್ಲ ಎಲ್ಲಾನು ಬರುತ್ತೆ ಸೊ ನಾನೊಂದು ವಿಜನ್ ಬೋರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕೂಡ ನೀವು ಕೂಡ ಮಾಡ್ಕೊಳ್ಳಿ ಸೊ ಸ್ಟೆಪ್ ಆ ಸ್ಟೆಪ್ ಏನೇನೆಲ್ಲ ಮಾಡಬೇಕು ಪ್ರತಿಯೊಂದನ್ನು ನೀವು ಒಂದು ವಿಜನ್ ಬೋರ್ಡ್ ಕ್ರಿಯೇಟ್ ಮಾಡಿಕೊಂಡು ಅಥವಾ ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ನಿಮಗೆ ಗೋಡೆ ಮೇಲೆ ಹಾಕೋಕ್ಕಾಗಲಿಲ್ಲ ಅಂತಂದರೆ ನೀವು ನೋಡ್ಬೋದು ನನ್ನ ಒಂದು ವಿಸಿನ್ ಬೋರ್ಡ್ ಈ ರೀತಿಯಾಗಿದೆ ನಾನು ಯಾವುದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡಬೇಕು ಏನಿದೆ ಅಂತ ಹೇಳಿ ಇದರಲ್ಲಿ ಬರೆದಿಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲದರ ಬಗ್ಗೆ ನನ್ನ ಕರಿಯರ್ ನನ್ನ ಲೈಫ್ ನನ್ನ ಪರ್ಸ್ನಲ್ ಲೈಫ್ ಎಲ್ಲದ್ರಲ್ಲಿ ಜಸ್ಟ್ ಒಂದು ಪಿಕ್ ಹಾಕಿ ನಾನು ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಬಟ್ ನಾವು ಇದನ್ನು ಅಂದರೆ ಬರೆದಿಟ್ಕೊಂಡ್ರೆ ಅದು ಸ್ವಲ್ಪ ನೆನಪಿರುತ್ತೆ ನಮಗೆ ಏನೆಲ್ಲ ಮಾಡಬೇಕು ಜಸ್ಟ್ ನಾನು ಹೆಡ್ಲೈನ್ ಕೊಡ್ತಾರಲ್ಲ ಆ ರೀತಿಯಾಗಿ ಕೊಟ್ಟಿದ್ದೀನಿ ಅಷ್ಟೇ ಸೊ ವಿಸನ್ ಬೋರ್ಡ್ ಅಂದರೆ ಇಷ್ಟೇ ಬರುತ್ತೆ ಸೊ ಇದಕ್ಕಿಂತ ಜಾಸ್ತಿ ದೊಡ್ಡದು ಮಾಡ್ಕೋಬೋದು ಬಟ್ ನನಗೆ ಇಷ್ಟೇ ಸಾಕು ಯಾಕಂತಂದರೆ ನಾನು ಡೈಲಿ ಡೈರಿ ಬರಿತಾ ಇರ್ತೀನಿ ಸೊ ನನಗೆ ಅದರ ದಿನ ನೋಡ್ತಾಯಿರ್ತೀನಿ ದಿನ ದಿನ ಅದೇ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ನನಗೆ ಅವಶ್ಯಕತೆ ಇಲ್ಲ ದೊಡ್ಡದಾಗಿ ಸೊ ಇಷ್ಟು ನಾನು ಇದನ್ನು ಇಪ್ಪತ್ತು ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಪ್ರಿಂಟ್ ಹಾಕಿಸಿ ಗೋಡೆ ಮೇಲೆ ಹಾಕಬೇಕು ಅಂದ್ಕೊಂಡಿದ್ದೀನಿ ಸೊ ನೀವು ನೋಡ್ಬೋದು ನನ್ನ ಟೈಮ್ ಟೇಬಲ್ ಹಾಗೆ ಇಲ್ಲೆಲ್ಲ ನೋಡ್ಬೋದು ಇದೆಲ್ಲ ನಾನು ಹಾಕೊಂಡಿದ್ದೀನಿ ಮತ್ತು ಇವು ಸ್ಟಿಕ್ಕಿ ನೋಟ್ಸ್ ಅಂದರೆ ನಾನು ಪೇಪರಲ್ಲಿ ಬರೆದಿಟ್ಟು ನಾನು ನಾಳೆ ಏನು ಮಾಡಬೇಕು ಏನು ಕೆಲಸ ಇದೆ ಎಲ್ಲನೂ ಬರೆದಿಟ್ಕೊತಾ ಇರ್ತೀನಿ ಸೊ ಅದನ್ನು ನಾನು ಕೆಲಸ ಆದಮೇಲೆ ಇದು ಸ್ಟಿಕ್ಕಿ ನೋಟ್ಸ್ ಲೈಕ್ ನಾನು ಮನೇಲೇ ಮಾಡಿರಿತ್ತು ಅಂದರೆ ಪೇಪರಿಂದ ಕಟ್ ಮಾಡಿ ಹಾಗೆ ಗೋಡೆ ಅನಿಸ್ತಿದ್ದು ಅಷ್ಟೇ ಅದು ಸೊ ಇವತ್ತೇನು ಮಾಡಬೇಕು ಅಂತ ನಾನಲ್ಲಿ ಬರೆದು ಹಾಕಿದ್ದೀನಿ ಸೊ ಇದು ಕೂಡ ಅಷ್ಟೇ ನಾನು ಶೂಟ್ ಮಾಡೋದು ಪ್ರತಿಯೊಂದನ್ನು ನಾನು ಬರೆದು ಹಾಕ್ತಿದ್ದೀನಿ ಇವತ್ತು ಪೂಜಾ ಇತ್ತು ಸೊ ಅದು ಕೂಡ ಅಷ್ಟೇ ಪೂಜೆ ಮಾಡಬೇಕು ಇದೇ ಟೈಮಲ್ಲಿ ಮಾಡಬೇಕು ಈ ಟೈಮಲ್ಲಿ ಮುಗಿಸ್ಬೇಕು ಈ ಟೈಮಲ್ಲಿ ಎದ್ದೇಳಬೇಕು ಈ ರೀತಿ ಎಲ್ಲ ಬರೆದು ಹಾಕಿರ್ತೀನಿ ಸೊ ಎಡಿಟಿಂಗ್ ಏನು ಇದೆ ಏನು ಶೂಟಿಂಗ್ ಇದೆ ಏನು ಕೆಲಸ ಇದೆ ಏನು ಓದೋದಿದೆ ಯಾವ ಕೆಲಸ ಇದೆ ಇದೆಲ್ಲನೂ ಬರೆದು ಹಾಕಿರ್ತೀನಿ ಸೊ ಅದು ಅವತ್ತಿನ ದಿನ ಮುಗಿಬೇಕು ಆವತ್ತಿನ ದಿನ ಮುಗಿಯುತ್ತೆ ಇದು ವಿಸಿನ್ ಬೋರ್ಡ್ ಜಸ್ಟ್ ಮಾತ್ರ ಮಾತ್ರವಲ್ಲ ಇಬ್ಬರದ್ದು ಸೇರಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರದ್ದು ಸೇರಿನೇ ಇದನ್ನು ಬರೆದಿದ್ದು ಐ ಮೀನ್ ಏನೇನು ಕೆಲಸ ಇದೆ ಏನೇನೆಲ್ಲ ಮಾಡಬೇಕು ಅಂತ ಈ ವಿಜನ್ ಬೋರ್ಡ್ ಕ್ರಿಯೇಟ್ ಮಾಡಿದ್ದು ನಾನೇ ಇದೆಲ್ಲ ಮಾಡಿದ್ದು ನಾನೇ ಬಟ್ ನಾವಿಬ್ಬರು ಒಂದು ಸ್ವಲ್ಪ ನೋಟೆಲ್ಲ ಮಾಡಿಟ್ಕೊಂಡಿದ್ದೀವಿ ಈ ಈ ವರ್ಷದಲ್ಲಿ ನಾವೇನೆಲ್ಲ ಮಾಡಬೇಕು ಅಂಥೇಳಿ ಸೊ ಇಬ್ಬರು ಮೊನ್ನೆ ತಾನೇ ಕೂತ್ಕೊಂಡು ಇದನ್ನೆಲ್ಲ ಬರ್ತೀವಿ ಈಜಿನ್ ಏನೆಲ್ಲ ಈ ಒಂದು ಇಯರಲ್ಲಿ ನಾನು ಏನು ಮಾಡಬೇಕು ಅದನ್ನೆಲ್ಲ ನಾನು ಇದರಲ್ಲಿ ಬರ್ತಿದ್ದೀನಿ ಹಾಗೆ ನನ್ನ ಹಸ್ಬೆಂಡ್ ಇದರಲ್ಲಿ ಬರ್ತಿದ್ದಾರೆ ಸೊ ನಾನು ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನಿಮಗೆ ಅಬ್ವಿಯಸ್ಲಿ ನಾವು ಟ್ರಿಪ್ಗೆ ಹೋಗ್ತಾ ಇರ್ತೀವಿ ಟಿಪ್ ಟ್ರಿಪ್ದು ಏನಾಯಿತು ಅಂತಂದರೆ ಟೂ ಇಯರ್ಸ್ ಸ್ವಲ್ಪ ಬರೆದಿದ್ದು ಟ್ರಾವೆಲಿಂಗೇ ಬಿಕಾಸ್ ನಾವು ಮುಂಚೆ ತುಂಬಾ ಇದ್ವಿ ಆಫ್ಟರ್ ಮೇಬಿ ನಮಗೆ ಹೋಗೋಕ್ಕಾಗಲಿಲ್ಲ ತುಂಬ ಚಿಕ್ಕ ಪಾಪು ಮತ್ತು ನಾವು ಸ್ವಲ್ಪ ತುಂಬಾ ಓಡಾಡ್ತಾ ಇದ್ವಿ ತುಂಬ ಬಸಾಡ್ತಾಯಿದ್ವಿ ಅದಾದಮೇಲೆ ನಾವು ಟೂ ಇಯರ್ಸ್ ಲೋಕಲ್ಲಿ ತ್ರೀ ತ್ರೀ ಅವರ್ಸ್ಗಿಂತ ಜಾಸ್ತಿ ದೂರ ಹೋಗಿಲ್ಲ ಸೊ ಹಾಗಾಗಿ ಈ ಒಂದು ವರ್ಷದಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಸ್ವಲ್ಪ ಜಾಸ್ತಿನೇ ಟ್ರಿಪ್ ಮಾಡ್ತೀವಿ ಹಾಗಾಗಿ ಈಗ ಪ್ರತಿಯೊಂದು ಇವೆಂಟ್ಗೂ ನಾವು ಟ್ರಿಪ್ ಹೋಗ್ತಾ ಇದ್ವಿ ಮುಂಚೆ ಬಟ್ ಆಮೇಲೆ ಏನಾಯಿತು ಅಷ್ಟು ಹೋಗಿಲ್ಲ ಬಟ್ ಲೋಕಲ್ಲಿ ತುಂಬಾ ತೆರ್ಗಾಡಿದ್ವಿ ಲೋಕಲ್ ಅಂತಂದರೆ ಟೂ ಅವರ್ಸ್ ಜರ್ನಿ ತ್ರೀ ಅವರ್ಸ್ ಜರ್ನಿ ಈ ರೀತಿ ತಿರ್ಕಾಡಿದ್ವಿ ಬಟ್ ಒನ್ ಟು ತ್ರೀ ಡೇಸ್ ರೆಸಾರ್ಟ್ ಅಲ್ಲಿ ಸ್ಟೇ ಮಾಡೋದು ಈ ರೀತಿ ಎಲ್ಲ ಮಾಡಿಲ್ಲ ಲೋಕಲಲ್ಲಿ ಏನೇ ಆದರೂ ರಾತ್ರಿ ಮತ್ತೆ ಮನೆಗೆ ಬರ್ತೀವಿ ಅಂದರೆ ಅಷ್ಟೇ ಜರ್ನಿ ಇರುತ್ತೆ ತುಂಬ ದೂರ ಏನು ಹೋಗಿರಲ್ಲ ಸೊ ಲೋಕಲ್ ಸ್ಟಾಡ್ತಾ ಇರ್ತೀವಿ ಅಂದರೆ ಟೂ ಅರ್ಸ್ಟನ್ನೇ ರೀ ಅವಸ್ಟನ್ನಿ ಅಲ್ಲಿಂದ ಹೋಗೋದು ಮತ್ತೆ ನೈಟ್ ಹನ್ನೊಂದು ಹನ್ನೆರಡು ಹನ್ನೆರಡು ಎಂಟು ಗಂಟೆನೂ ಅಷ್ಟರಲ್ಲಿ ಮನೆಗೆ ಮುಚ್ಚು ಒಂದು ಲೈಫ್ ಇತ್ತಲ್ವ ಅದನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಹಾಗಾಗಿ ಸ್ವಲ್ಪ ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡೋಣ ಅಂತೇಳಿ ಟ್ರಿಪ್ ಬಗ್ಗೆ ಅದನ್ನು ಫೋಕಸ್ ಮಾಡಿದ್ದೀವಿ ಹಾಗೆ ಸೆಲ್ಫ್ ಕೇರ್ ಸೆಲ್ಫ್ ಕೇರ್ ಕೂಡ ಅಷ್ಟೇ ನಾನು ಕಾಲೇಜ್ ಡೇಸಲ್ಲಿ ಟೀನೇಜಲ್ಲಿ ನನ್ನ ಟೀನೇಜಲ್ಲಿ ಸೆಲ್ಫ್ ಕೇರ್ ಮಾಡ್ಕೊತಾಯಿದ್ದೆ ಲೈಕ್ ಫೇಸ್ ಪ್ಯಾಕ್ ಆಗಲಿ ಹೇರ್ ಆಯಿಲ್ ಹೇರ್ ಬಗ್ಗೆ ಅವಾಗ ನಾವು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿಲ್ಲ ನನ್ನ ಹೇರ್ಸ್ ತುಂಬ ಚೆನ್ನಾಗಿದ್ದಾವೆ ಅಂಥೇಳಿ ಬಟ್ ಆದ್ರೂ ನಮ್ಮ ಒಂದು ಗ್ರೂಪ್ ಗ್ರೂಪ್ ಎಲ್ಲ ನಾವೆಲ್ಲ ಸೇರಿ ಮಾಡ್ಕೋತಾ ಇದ್ವಿ ಕೇರ್ ಎಲ್ಲ ಸೊ ಹಾಗಾಗಿ ಅದು ಒಬ್ಬರನ್ನ ನೋಡಿ ಒಬ್ಬರನ್ನ ಮಾಡ್ಕೋಬೇಕು ಅಂತ ಅನಿಸ್ತಾಯಿತ್ತು ಬಟ್ ಇಲ್ಲೇನಾಗಿದೆ ಆಫ್ಟರ್ ಮ್ಯಾರೇಜು ನನಗೆ ಹೇರ್ ಕೇರ್ ಕೂಡ ಮಾಡ್ಕೊಳ್ಳಲ್ಲ ನಾನು ಒಂದು ಮಂತ್ಲಿ ಆಯಿಲ್ ಮಾಡ್ಕೋತೀನಿ ಅಷ್ಟೇ ಆಯ್ಲಿಂಗ್ ಮಾಡ್ಕೋತೀನಿ ಬಟ್ ವೀಕ್ ವೀಕ್ಲಿ ಒಂದು ಸತಿ ಮಾಡ್ಕೋಬೇಕು ಈ ರೀತಿ ಎಲ್ಲ ಏನಿಲ್ಲ ಜಸ್ಟ್ ನಾನು ಶಾಂಪು ಹಾಕ್ತೀನಿ ಮುಂಚೆ ನಾನು ಕಂಡೀಷ್ನರ್ ಕೂಡ ಸಪ್ ಕಂಡೀಷ್ನರ್ ಕಂಪಲ್ಸರಿ ಯೂಸ್ ಇದ್ದೆ ನಾನು ಕಾಲೇಜ್ ಡೇಸಲ್ಲಿ ಅದೆಲ್ಲ ಸಮ್ ಟೈಮ್ಸ್ ಅಷ್ಟೇ ಮಿಸ್ ಮಾಡ್ತಾಯಿದ್ದೆ ಬಟ್ ಮುಂಚೆ ಮಾಡ್ತಾಯಿದ್ದೆ ಅರ್ಲಿಂಗ್ ಕೂಡ ಇದ್ದೆ ಬಟ್ ಇವಾಗ ಅದೆಲ್ಲ ನೋ ಅಂತ ಹೇಳ್ಬೋದು ಬಟ್ ಮುಂಚೆ ಹಾಗೆ ಫೇಸ್ ಪ್ಯಾಕು ಅಷ್ಟೇ ಯಾವಾಗ ಟೈಮ್ ಸಿಗತ್ತೆ ಆವಾಗ ಪ್ಯಾಕು ಬೇರೆ ಯಾವುದಿಲ್ಲ ಜಸ್ಟ್ ನೀಮ್ ಪ್ಯಾಕು ಮತ್ತು ಮಟ್ಟಿ ಅದೆಲ್ಲ ಒಂದು ಸತಿ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇವಾಗ ರೆಜುಲೇಷನ್ ಬಗ್ಗೆ ಮಾತಾಡೋಣ ಆಲ್ಸೋ ನಿದ್ದೆ ಆಗಲಿ ಮತ್ತು ಎಕ್ಸಸೈಸ್ ಆಗಲಿ ಇದೆಲ್ಲನೂ ಒಂದು ಸ್ವಲ್ಪ ಸಲ್ಪ್ಗೆ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಡಯಟ್ ಪ್ಲ್ಯಾನ್ ಆಗಲಿ ಮತ್ತು ಇದೆಲ್ಲನೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವರ್ಷ ಹಾಗೆ ಹೆಲ್ದಿ ಫುಡ್ ಕನ್ಸ್ಯೂಮ್ ಮಾಡಬೇಕು ಅಂಥೇಳಿ ಹೊರಗಡೆ ಸುತ್ತಾಡ್ತಾ ಇರ್ತೀವಿ ಆಲ್ಮೋಸ್ಟ್ ಹೊರಗಡೆ ತಿಂತಾಯಿರ್ತೀವಿ ಜಾಸ್ತಿ ತಿನ್ನೋದಿಲ್ಲ ಅಂದರೆ ಲೆಸ್ ಕ್ವಾಂಟಿಟಿ ಇರುತ್ತೆ ತೊಗೊತೀವಿ ತಿಂತೀವಿ ಜಸ್ಟ್ ಟೇಸ್ಟ್ ಅಷ್ಟೇ ನೋಡೋದು ಜಾಸ್ತಿ ತಿನ್ನೋದಿಲ್ಲ ಅದನ್ನೇ ಫುಲ್ಲು ತಿನ್ನೋದಿಲ್ಲ ಬಟ್ ಅದನ್ನು ಕೂಡ ಅವಾಯ್ಡ್ ಮಾಡಬೇಕು ಅಂತ ಜಸ್ಟ್ ಫಿಫ್ಟೀನ್ ಡೇಸ್ ಒನ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇವಾಗ ವೀಕ್ಲಿ ಒನ್ಸ್ ಅಂತೂ ಸುತ್ತಾಡ್ತಾ ಇರ್ತೀವಿ ಹೊರಗಡೆ ಹೋಗ್ತಾ ಇರ್ತೀವಿ ತಿಂತಾಯಿರ್ತೀವಿ ಬಟ್ ಅದನ್ನು ಅಂದರೆ ಕಂಪ್ಲೀಟಾಗಿ ಫಿಫ್ಟೀನ್ ಡೇಸ್ ಒನ್ಸ್ ಅಷ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಫ್ಕೋರ್ಸ್ ಈ ವರ್ಷವೂ ನನ್ನ ಕರಿಯರ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ ಹೋದ ವರ್ಷವೂ ನಾನು ನನ್ನ ಕರಿಯರ್ ಬಗ್ಗೆ ನನ್ನ ಒಂದು ಜಾಬು ನನ್ನ ಡ್ರೀಮ್ ಜಾಬ್ದೆಲ್ಲ ತಗೋಬೇಕು ಈ ರೀತಿ ಎಲ್ಲ ನಾನು ನಿಮಗೆ ಹೇಳಿದ್ದೆ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿದ್ದೆ ಆವಾಗ ಕೂಡ ಅಷ್ಟೇ ನಾನು ನನ್ನ ಕರಿಯರ್ ಬಗ್ಗೆ ಫೋಕಸ್ ಮಾಡಬೇಕು ಈ ಥರ ಈ ಥರ ಎಲ್ಲ ಹೇಳಿದ್ದೆ ಬಟ್ ಹೌದು ನಾನು ಜಾಬ್ ಕೂಡ ಮಾಡಿದ್ದೀನಿ ಬಟ್ ನೋಡಬೇಕು ಇನ್ನೊಬ್ಬ ಬೇರೆ ಕಡೆ ಬೇರೆ ಚೆನ್ನಾಗಿರೋ ಜಾಬ್ ಸರ್ಚ್ ಮಾಡ್ತಾ ಇದ್ದೀನಿ ಸೊ ವೆಯ್ಟ್ ಮಾ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಲೊಕೇಶನು ಈ ರೀತಿಯೆಲ್ಲ ನನಗೆ ಪ್ರಾಬ್ಲಮ್ಸ್ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೆ ಬಟ್ ಇವಾಗ ಕೂಡ ಅಷ್ಟೇ ನಾನು ಜಾಬ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಅದು ಕೂಡ ತುಂಬ ಚೆನ್ನಾಗಿದೆ ಅದ್ರ ಬಟ್ ನಾಟ್ ಅ ಡ್ರೀಮ್ ಜಾಬ್ ಬಟ್ ಅದು ಕೂಡ ನನಗೆ ಒಂಥರ ಡ್ರೀಮ್ ಜಾಬ್ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಕೂಡ ನನಗೆ ವರ್ಕ್ ಮಾಡಬೇಕು ಅಂತ ಅಂತಾಯಿತು ಸೊ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ಇವಾಗಿಲ್ಲ ಅಂದರೆ ಈ ಮಂತು ನಾನು ಈ ಮಂತು ಡಿಸೆಂಬರಿಂದ ಸ್ಟಾಪ್ ಮಾಡಿದ್ದೀನಿ ಬಟ್ ಅಪೋಸ್ ಜಾಬ್ ಮಾಡ್ತೀನಿ ಅಂತ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಹೇಳಿದ್ದೆ ಸೊ ಅದನ್ನು ಆ ಒಂದು ಏನು ರೆಜುಲೇಷನಲ್ಲಿ ಬರ್ತಿದ್ರು ಅದು ಅದನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಎಕ್ಸಸೈಝ್ ಎಕ್ಸಸೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಮುಂಚೆಯೂ ಮಾಡ್ತಾ ಇದ್ದೆ ಇಲ್ಲ ಅಂತ ಹೇಳಲ್ಲ ನಾನು ಇವತ್ತು ಮುಂಚೆ ಕಾಲೇಜ್ ಡೇಸ್ ಆಯಿತು ಅದಕ್ಕಿಂತ ಮುಂಚೆ ಹೈಸ್ಕೂಲ್ ಅವಾಗೆಲ್ಲ ನಾನು ಯೋಗ ಇದ್ದೆ ಸೊ ನಮ್ಮದು ಸಪ್ರೇಟ್ ರೂಮ್ ಇತ್ತು ಯೋಗ ಎಲ್ಲ ಮಾಡ್ತಾ ಇದ್ವಿ ಅದೆಲ್ಲ ಒಬ್ಬಳೇನು ಮಾಡ್ತಾಯಿದ್ದೆ ವಿತ್ ಕಜಿನ್ಸು ವಿತ್ ಎಲ್ ಎಲ್ಲರೂ ಗ್ರೂಪಲ್ಲಿ ಕೂಡ ಮಾಡ್ತಾ ಇದ್ವಿ ಬಟ್ ಇವಾಗ ಎಕ್ಸಸೈಸ್ ಮತ್ತು ಅಗೇನು ಎಕ್ಸಸೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇಬ್ಬರು ಸೇರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಏನಾಗುತ್ತೆ ಇವಾಗ ಮುಂಚೆ ನಾನು ತುಂಬ ಪ್ರೀ ಆಗ್ತಾಯಿದ್ದೆ ಆವಾಗ ನನಗೆ ಸೆಲ್ಫ್ ಕೇರ್ ಆಗಲಿ ಎಲ್ಲನೂ ಇದ್ವಿ ಬಟ್ ಇವಾಗ ಎಲ್ಲಾನು ಮೇಂಟೈನ್ ಮಾಡಬೇಕು ಎಲ್ಲಾನು ಕೆಲಸ ಮಾಡಬೇಕು ಹಾಗಾಗಿ ನಾನು ಅದನ್ನು ಸೆಲ್ಫ್ ಕೇರ್ ಅನ್ನೋದು ಎಲ್ಲಾನು ಏನು ಫುಲ್ ಸ್ಟಾಪ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಇಯರಲ್ಲಿ ಎಕ್ಸಸೈಸ್ ಕೂಡ ಅದರಲ್ಲಿ ಆ್ಯಡ್ ಇದ್ದೀನಿ ವಾಕಿಂಗು ಅಥವಾ ರನ್ನಿಂಗು ಈ ರೀತಿ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅಲ್ಸೋ ನಾನು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸ ಈ ಒಂದು ವರ್ಷದಲ್ಲಿ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೋದ ವರ್ಷ ನಾನು ಅದನ್ನೇ ಸೇಮ್ ಥಿಂಗೇನೆ ಬರೆದಿದ್ದು ವಿಜನ್ ಬೋರ್ಡಲ್ಲಿ ಬಟ್ ಹೋದ ವರ್ಷ ನಾನು ಅದ್ರ ಬ ಅದ್ರ ಜೊತೆ ಕೆಲಸ ಮಾಡಿದ್ದೀನಿ ಇಲ್ಲ ಅಂತಲ್ಲ ಬಟ್ ಇನ್ಸ್ಟಾ ಮತ್ತು ಯೂಟ್ಯೂಬಲ್ಲಿ ತುಂಬಾ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ತುಂಬ ಅಂದರೆ ತುಂಬಾ ಮಾಡಬೇಕು ತುಂಬ ಅಂದರೆ ನಾನು ನೈಟ್ ಕೂಡ ಎಡಿಟಿಂಗ್ ಮಾಡಿ ನೈಟ್ ಒಂದು ಗಂಟೆ ಎರಡು ಗಂಟೆ ತನ ನಾನು ಎಡಿಟಿಂಗ್ ಇದ್ದೆ ಸೊ ಹಾಗಾಗಿ ಈ ಒಂದು ವರ್ಷದಲ್ಲಿ ಇನ್ನು ಸ್ವಲ್ಪ ಆ ಟೈಮ್ ಅದಕ್ಕೋಸ್ಕರ ಒಂದು ಸ್ಪೆಷಲಾಗಿ ಟೈಮ್ ಇಟ್ಕೊಳ್ಳೋಣ ಅಂಥೇಳಿ ಮಾಡ್ತಾ ಇದೆ ಬಟ್ ಬೇರೆ ಎಲ್ಲ ಕೆಲಸ ಬರೋದು ಮತ್ತು ಅದನ್ನು ಕ ಅಲ್ಲಿಗೆ ಡ್ರಾಪ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಾ ಇದೆ ಬಟ್ ಈ ಒಂದು ವರ್ಷದಲ್ಲಿ ನಾನು ಅದು ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ಅದೊಂದು ಎಡಿಟಿಂಗ್ ಪ್ರತಿಯೊಂದನ್ನು ಎಲ್ಲಾನು ಮಾಡಿ ಅದೇ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದರಿಂದ ನಮ್ಮ ಒಂದು ಯೂಟ್ಯೂಬ್ ಜರ್ನಿ ಇನ್ನೂ ಚೆನ್ನಾಗಿ ಆಗತ್ತೆ ಅಂತ ನನ್ನ ಒಂದು ಅನಿಸಿಕೆ ಇದು ವಿಸಿಟ್ ಮಾಡಲಿ ಫ್ಯಾಮಿಲಿ ವಿಸಿಟಿಂಗ್ ಕೂಡ ಅಂತಲೂ ಒಂದು ಅದರಲ್ಲಿ ಒಂದು ಆಪ್ಷನ್ ಆ್ಯಡ್ ಮಾಡಿದ್ದೀವಿ ಬಿಕಾಸ್ ನಾವು ಈ ಕಡೆ ಸೈಡ್ ಹೋಗ್ತೀವಿ ಊರಿಗೆ ಬಟ್ ನಮ್ಮ ಮನೆ ಸೈಡ್ ಹೋಗೋದೇ ಇಲ್ಲ ಹಾಗಾಗಿ ಈ ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ಯಾವಾಗಲಾದರೂ ಒಂದು ಸತಿ ಟೈಮ್ ಸಿಕ್ಕಾಗ ಆ ಕಡೆ ಒಂದು ಸತಿ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ನಾನು ಒಂದು ಚಾನಲಲ್ಲಿ ವಾಯ್ಸ್ ಓವರ್ ಆರ್ಟಿಸ್ಟು ಮತ್ತು ಕಂಟೆಂಟ್ ರೈಟರ್ ಆಗಿ ವರ್ಕ್ ಮಾಡಿದೆ ಸೊ ನನಗೆ ತುಂಬಾ ಖುಷಿ ಇದೆ ಈ ಒಂದು ವರ್ಕ್ದಿಂದ ಸೊ ಒಂದೆರಡು ಚಾನಲ್ ಚೇಂಜ್ ಮಾಡಿದೆ ನಾನು ನೋಡಬೇಕು ಇವನ್ ನೆಕ್ಸ್ಟ್ ಅದೇ ಅದರಲ್ಲೇ ಹೋಗ್ತೀನಿ ಅಥವಾ ಬೇರೆ ಕಡೆ ನೋಡಬೇಕು ಇನ್ನೂ ಮತ್ತು ಎಂಟ್ರಿ ಕೊಡ್ತಾ ಇದ್ದೀನಿ ಸೊ ಬಟ್ ಫಸ್ಟ್ ಒಂದು ಚಾನಲ್ ವರ್ಕ್ ಮಾಡ್ತಾ ಇದ್ದೀವಿ ವಯಸ್ ಓವರ್ ಆರ್ಟಿಸ್ಟಾಗಿ ಅದಾದಮೇಲೆ ಮತ್ತೆ ಕಂಟೆಂಟ್ ರೈಟರ್ ಆಗಿ ಸೊ ಈ ಒಂದು ವರ್ಷದಲ್ಲಿ ಎರಡೂ ಸೇರಿ ಒಂದೇ ಚಾನಲಲ್ಲಿ ಮಾಡ್ತಾ ಇದ್ದೀನಿ ಸೊ ನೋಡಬೇಕು ಆ ಕೆಲಸನೂ ಹೆಂಗೆ ನಡೀತಾ ಇದೆ ಹಾಗೆ ನಾನು ಸೆಲ್ಫ್ ಟೈಮ್ ಆ್ಯಂಡ್ ಟೈಮ್ ಕೂಡ ಒಂದು ಅದರಲ್ಲಿ ಒಂದು ಆ್ಯಡ್ ಮಾಡಿದ್ದೀನಿ ಬಿಕಾಸ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಾನು ಬರೀ ಸ್ಟಡಿ ಬಗ್ಗೆನೇ ಫೋಕಸ್ ಮಾಡಿದ್ದು ಸ್ಟಡಿ ಏಯ್ಟ್ ಅವರ್ಸ್ ಕ್ಲಾಸಸ್ ಇರ್ತಾ ಇತ್ತು ಏಯ್ಟ್ ಅವರ್ಸಲ್ಲಿ ನಾನು ನಿಜವಾಗ್ಲೂ ನನಗೆ ಪರ್ ಡೇ ಎಷ್ಟು ನಾನು ನನಗೋಸ್ಕರ ಆಗಲಿ ನನ್ನ ಫ್ಯಾಮಿಲಿಗೆ ಟೈಮ್ ಕೊಟ್ಟಿದ್ದೀನಿ ಬಟ್ ನನಗೋಸ್ಕರ ಪರ್ಸ್ನಲ್ ನನಗೋಸ್ಕರ ಅಂತ ನನ್ನ ಕೂತ್ಕೊಳ್ಳೋಕ್ಕೂ ಟೈಮ್ ಇರ್ತಾಯಿಲ್ಲ ನನ್ನ ಕ್ಲಾಸಸ್ ಆದಮೇಲೆ ಮತ್ತು ನಾನು ಅಗೇನು ಬೇರೆ ಕೆಲಸ ಮಾಡಬೇಕು ಅಗೇನ್ ಆ್ಯಂಡ್ ಮತ್ತೆ ಕಾ ಕ್ಲಾಸ್ ಜಾಯ್ನ್ ಆಗಬೇಕು ಒಂದು ಕ್ಲಾಸ್ ಆದಮೇಲೆ ಅದ್ರ ಬಗ್ಗೆ ಅದರದ್ದು ರಿವ್ಯೂ ಮಾಡೋಕ್ಕೂ ನನಗೆ ಟೈಮ್ ಇರಲಿಲ್ಲ ಸೊ ಈ ಒಂದು ವರ್ಷದಲ್ಲಿ ನನಗೆ ಬರೀ ಸ್ಟಡಿ 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 ಇದೇ ಆಗಿದೆ ಸೊ ಹಾಗಾಗಿ ಆಲ್ಮೋಸ್ಟ್ ಸ್ಟಡಿ ಎಲ್ಲ ಮಾಡಿದ್ದೀನಿ ಈ ಒಂದು ವರ್ಷದಲ್ಲಿ ಸ್ವಲ್ಪ ಫ್ರೀ ಆಗ್ತೀನಿ ಸ್ಟಡಿಯಿಂದ ಸೊ ಬೇಕೆಂದರೆ ಒಂದೇ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡೋ ಮಾಡಿದ್ರಾಯಿತು ಬಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಹೆಂಗೆ ಆಯಿತು ಅಂತಲೇ ನನಗೆ ಅರ್ಥ ಆಗಿಲ್ಲ ನಿಜವಾಗ್ಲೂ ನನಗೆ ಚಿಟಿಕೆ ಹೊಡೆಯೋದ್ರಲ್ಲೇ ಟೂ ತೌಸಂಡ್ ಟ್ವೆಂಟಿ ತ್ರೀ ಮುಗೀತು ಅಂತ ತುಂಬ ಸತಿ ಅನಿಸಿದೆ ನಾನು ಏನು ಮಾಡಲಿಲ್ವಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅಂತ ತುಂಬಾ ಫೀಲ್ ಕೂಡ ಆಗಿದೆ ಹೀಗೆ ನಾನು ಸ್ಟಡಿ ಮಾಡ್ತಾ ಇದೆ ಮತ್ತು ಎಲ್ಲಿಗಾದರೂ ಊರಿಗೆ ಹೋಗೋದು ಬರ್ತಾಯಿತ್ತು ಸೊ ನಾನಾಗೇನು ಅದನ್ನು ಸ್ಟಾಪ್ ಮಾಡಬೇಕು ಮತ್ತು ಹೋಗಬೇಕು ಸ್ವಲ್ಪ ಮತ್ತೆ ಅಲ್ಲಿ ಸ್ಟೇ ಮಾಡಬೇಕು ನೆಟ್ವರ್ಕ್ ಕನೆಕ್ಷನ್ ಇರ್ತಿರಲ್ಲ ಮತ್ತು ಅದು ಅದರಿಂದ ನನಗೆ ಪ್ರಾಬ್ಲಮ್ ಆಗಿ ಮತ್ತೆ ಬೇರೆ ಬ್ಯಾಚ್ ಮತ್ತು ನಾನು ತೊಗೋಬೇಕು ಹಾಗಾಗಿ ನನಗೆ ಈ ಒಂದು ವರ್ಷದಲ್ಲಿ ಬೇಗ ವಿದಿನ್ ಸಿಕ್ಸ್ ಮಂಥಲ್ಲಿ ಮುಗಿಸ್ಕೋದನ್ನು ಒನ್ ಇಯರ್ ನಾನು ತೊಗೊಂಡೆ ಬಿಕಾಸ್ ಆಫ್ ಫ್ಯಾಮ್ಲಿ ಪ್ರತಿಯೊಂದನ್ನು ನಾನು ತುಂಬಾ ಅಂದರೆ ಹೇಳೋಕ್ಕಾಗಲ್ಲ ಬಟ್ ನೆಟ್ವರ್ಕ್ ಪ್ರಾಬ್ಲಮ್ಮು ಪ್ರತಿಯೊಂದನ್ನು ತುಂಬಾ ವೇಸ್ಟ್ ಮಾಡಿದ್ದೀನಿ ಅಂತ ಅನ್ಸತ್ತೆ ನನಗೆ ಬಟ್ ಈ ವರ್ಷ ನಾನು ಆ ರೀತಿ ಮಾಡಬಾರ್ದು ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಇವಾಗ ಸೊ ಈ ವರ್ಷ ಆ ರೀತಿ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಏಯ್ಟ್ ಅವರ್ಸ್ ಸ್ಟಡಿ ಅದಾದಮೇಲೆ ಕೆಲಸ ಮನೆ ಕೆಲಸ ಬೇಬಿ ಪ್ರತಿಯೊಂದನ್ನು ಹ್ಯಾಂಡಲ್ ಮಾಡೋಕ್ಕೂ ತುಂಬಾ ಕಷ್ಟ ಆಗುತ್ತೆ ಸೊ ಈ ಒಂದು ವರ್ಷದಲ್ಲಿ ನಾನು ಆ ರೀತಿ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಫ್ಯಾಮ್ಲಿಗೆ ಟೈಮಿಂಗ್ ಕೂಡ ಅಷ್ಟೇ ನನಗೆ ಕಾಲ್ ಮಾಡೋಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ ಕಾಲ್ ಅಂದರೆ ಕಾಲ್ ಮಾಡಿದರೆ ನಾನು ಕಟ್ ಮಾಡ್ತಾ ಇದ್ದೆ ಕ್ಲಾಸಸ್ ಇರ್ತಾಯಿತ್ತು ಅಥವಾ ಬೇರೆ ಕೆಲಸ ಇರ್ತಾಯಿತ್ತು ಹೀಗೆಲ್ಲ ಇದ್ದೆ ಸೊ ಫ್ಯಾಮ್ಲಿ ಟೈಮಿಂಗ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಫ್ಯಾಮ್ಲಿ ಅಂದರೆ ನಮ್ಮನೇ ಆಯಿತು ತುಂಬಾ ಅಂದರೆ ಈ ವರ್ಷ ನನಗೆ ತುಂಬ ನಿಜವಾಗ್ಲೂ ನನಗೆ ಹೇಗೆ ಪಾಸಾಯಿತು ನಾನು ಬರೀ ಕಂಪ್ಯೂಟ್ರ್ ಮುಂದೆ ನನ್ನ ಟೈಮನ್ನು ಕಳೆದಿದ್ದೀನಿ ಅಂತಲೇ ಹೇಳ್ಬೋದು ಸೊ ಅಫ್ಕೋರ್ಸ್ ನನಗೆ ಎಡಿಕ್ಟ್ ಮಾಡೋಕ್ಕೂ ಟೈಮ್ ಸಿಗ್ತಾಯಿರಲ್ಲ ತುಂಬಾ ಕೆಲಸ ಆಯ್ತಿತ್ತು ಬೇರೆ ಕೆಲಸ ಅಥವಾ ಆಮೇಲೆ ನನ್ನ ಅದಾದಮೇಲೆ ನಾನೊಂದು ಆಫೀಸ್ ಕೂಡ ಜಾಯ್ನ್ ಆದೆ ಜಾಬ್ ಕೂಡ ಜಾಯ್ನ್ ಆದೆ ಅದು ವರ್ಕ್ ಮಾಡೋದು ನನ್ನ ಕ್ಲಾಸಸ್ಸು ಪ್ರತಿ ನಾನು ಮಾರ್ನಿಂಗ್ ಆರು ಗಂಟೆ ಲಾಗಿನ್ ಆಗ್ತಾಯಿದ್ದೆ ಆರು ಗಂಟೆಯಿಂದ ನೈಟ್ ಹನ್ನೆರಡು ಒಂದು ಗಂಟೆ ತನಕ ನಾನು ಕಂಪ್ಯೂಟರ್ ಆನ್ ಇರ್ತಾಯಿತ್ತು ಸೊ ನಿಜವಾಗಲೇ ನನಗೆ ನನಗೆ ಟೈಮ್ ಕೊಡೋಕ್ಕಾಗಲಿಲ್ಲ ಸೊ ಈ ಒಂದು ವರ್ಷದಲ್ಲಿ ನನ್ನ ಫ್ಯಾಮ್ಲಿಗೆ ಟೈಮ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡಿದೆ ಮಿಸ್ಟೇಕ್ ಮಾಡಿದೆ ಈ ಒಂದು ವರ್ಷದಲ್ಲಿ ಬಿಕಾಸ್ ನಾನು ಜಾಬ್ಗೆ ಜಾಯ್ನ್ ಆಗಬಾರ್ದಿತ್ತು ಬಿಕಾಸ್ ಇನ್ನೂ ಸ್ಟಡಿ ಇತ್ತು ಸೊ ನಾನು ಸ್ಟಡಿಯೂ ನೆಗ್ಲೆಕ್ಟ್ ಮಾಡೋ ಹಾಗೆ ಯಾಕಂದರೆ ನಾನು ನಾನು ಕೋಚಿಂಗ್ ತಗೋತಾ ಇದ್ದೀನಿ ಸೊ ಇಷ್ಟೇ ಮಂತಲ್ಲಿ ಇಷ್ಟೇ ಪೀರಿಯಡಲ್ಲಿ ನಾನು ಮುಗಿಸ್ಕೋಬೇಕು ಬಟ್ ಏನು ಮಾಡಿದೆ ಎರಡು ಕೂಡ ಎರಡೂ ಅಟೆಂಡ್ ಮಾಡಿದೆ ಎರಡೂ ಹ್ಯಾಂಡಲ್ ಮಾಡಿದೆ ಬಟ್ ತುಂಬ ಸ್ಟ್ರೆಸ್ ಆಗ್ತಾಯಿತ್ತು ಕೆಲಸನೂ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಮನೆಗೆ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ಮೈಂಡ್ ಅಪ್ಸೆಟ್ ಇರ್ತಾಯಿತ್ತು ಸೊ ಮನಸ್ಸಿಗೆ ನೆಮ್ಮದಿನೇ ಇರ್ತಾ ಇರಲಿಲ್ಲ ಸೊ ಹಾಗಾಗಿ ನಿಜರಲ್ಲಿ ಈ ಒಂದು ವರ್ಷದಲ್ಲಿ ತುಂಬ ಫ್ರೀ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇವನ್ ನನಗೆ ಸೆಲ್ಫಿ ತೊಗೊಳೋಕ್ಕೂ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಸೊ ಅಷ್ಟೊಂದು ಬ್ಯುಸಿಯಾಗಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಫಸ್ಟ್ ಸಿಕ್ಸ್ ಮಂತು ಹೇಗೆ ಆಯಿತು ಫಸ್ಟ್ ಸಿಕ್ಸ್ ಅಂತೂ ಟು ತ್ರೀ ಮಂತ್ ಹೆಂಗೋ ಪಾಸ್ ಆಯಿತು ಅದಾದಮೇಲೆ ನಮ್ಮ ತಂಗಿ ಮದುವೆ ನಾನು ನನ್ನ ಟ್ರಾವೆಲಿಂಗೆಲ್ಲ ಇದೆ ಆ ಕಡೆ ಒಂದು ಮಂತು ಈ ಕಡೆ ಒಂದು ಮಂತು ಮತ್ತು ಇನ್ನೊಂದು ಕಡೆ ಒಂದು ಮಂತು ನಾನು ನನ್ನ ಟ್ರಾವೆಲಿಂಗೆಲ್ಲ ಇದೆ ಅಲ್ಲೇ ಅದ ಟೈಮ್ ವೇಸ್ಟ್ ಆಯಿತು ನಂದು ಆವಾಗ ನನ್ನ ಕ್ಲಾಸಿಗೆ ಕೂಡ ಜಾಯ್ನ್ ಆಗಿಲ್ಲ ಏನೂ ಇಲ್ಲ ಸೊ ವೇಸ್ಟ್ ಆಯಿತು ನನ್ನ ಟೈಮ್ ವೇಸ್ಟ್ ಅಂದರೆ ಅಲ್ಲಿ ಹೋಗೋದು ಆಮೇಲೆ ಇವನ್ನ ಯೂಟ್ಯೂಬ್ ಬಗ್ಗೆ ಕೂಡ ಕಾನ್ಸಂಟ್ರೇಟ್ ಮಾಡಿಲ್ಲ ಎಲ್ಲಾನು ನಮ್ಮ ಮನೇಲಿ ಇಟ್ಟು ಹೋಗಿದ್ದೆ ಹಾಗಾಗಿ ಅದು ಕೂಡ ನನಗೆ ನೆಟ್ವರ್ಕ್ ಅಗೇನ್ ನೆಟ್ ಪ್ರಾಬ್ಲಮ್ ನೆಟ್ ಅಂದರೆ ನನಗೆ ಅಪ್ಲೋಡ್ ಮಾಡೋಕ್ಕೆ ನನ್ನ ಒಂದು ಪರ್ ಪರ್ ವಿಡಿಯೋ ಫೋರ್ ಜಿ ಬಿ ಎಲ್ಲ ಇರುತ್ತೆ ನನಗೆ ಸಿಗ್ತಾ ಇರೋದು ನನ್ನ ಮೊಬೈಲ್ ಡಾಟಾ ಇರೋದು ಟೂ ಪಾಯಿಂಟ್ ಫೈ ಅಷ್ಟೇ ಪರ್ ಡೇ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ವೈಫೈ ಇರುತ್ತೆ ನಾನು ಅಪ್ಲೋಡ್ ಮಾಡ್ತೀನಿ ಆರಾಮಾಗಿ ಅಪ್ಲೋಡ್ ಮಾಡ್ತೀನಿ ಬಟ್ ಅಲ್ಲಿ ಅಗೇನು ನನಗಲ್ದು ಇವನ್ ಯೂಟ್ಯೂಬಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಇನ್ಸ್ಟಾಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಮತ್ತು ಹಾಗೆ ಸ್ಟಡಿಲಿ ಕೂಡ ಅಷ್ಟೇ ಸ್ಟಡಿ ಕೂಡ ಅಷ್ಟೇ ಅದು ಕೂಡ ಅಷ್ಟೇ ನೆಟ್ ತುಂಬಾ ಬೇಕು ನೆಟ್ಟಿಲ್ಲ ಅಂತಂದರೆ ಏನೂ ಆಗೋದಿಲ್ಲ ಆವಾಗ ಕೂಡ ನಾನು ಹಾಗೆ ಮಾಡಿದೆ ಒಂದು ಇಯರಲ್ಲಿ ನನಗೋಸ್ಕರ ತುಂಬಾ ಟೈಮ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಕೊಡ್ತೀನಿ ಕೂಡ ಅಷ್ಟೇ ಸೊ ನಾನು ಏನು ಏನಾದರೂ ಅಷ್ಟೇ ನಾನು ಏನಾದರೂ ಒಂದು ಬರೆದಿಟ್ಟರೆ ಅದನ್ನು ನಾನು ಪಕ್ಕ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಬಿಕಾಸ್ ನಾನು ಅದನ್ನು ಅವತ್ತೇ ಮಾಡಿ ಮುಗಿಸ್ತೀನಿ ನಾನು ಇರೋದೇ ಹಾಗೆ ಇದರಲ್ಲಿ ಸ್ಪೆಸಿಫಿಕ್ ಆಗಿ ನಾನು ಫ್ಯಾಮ್ಲಿ ಅಂತ ಮೆನ್ಷನ್ ಮಾಡಿದ್ದೀನಿ ಫ್ಯಾಮ್ಲಿ ಇಸ್ ಇಂಪಾರ್ಟೆಂಟ್ ಸೊ ಫ್ಯಾಮ್ಲಿಗೋಸ್ಕರ ಟೈಮ್ ಕೊಡಬೇಕು ಅಂತ ಅದಾದಮೇಲೆ ಯೋಗ ಅಥವಾ ಎಕ್ಸಸೈಸ್ ಎಕ್ಸಸೈಸ್ ಇಬ್ಬರು ಸೇರಿ ಎಕ್ಸಸೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಅಥವಾ ಸಾಯಂಕಾಲ ಯಾವುದಾದ್ರೂ ಒಂದು ಒನ್ ಟೈಮ್ ಎಕ್ಸಸೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗೆ ಬೇಗ ಅದಕ್ಕೆ ಬೇಗ ಎದ್ದಾಳಬೇಕು ಸೊ ಅದು ಕೂಡ ಅಷ್ಟೇ ಈ ವರ್ಷ ಅದರಲ್ಲಿ ಬೇಗ ಹೇಳಬೇಕು ಸೊ ಸೆಲ್ಫ್ ಕೇರ್ ಸೆಲ್ಫ್ ಕೇರ್ ನಾನು ಆಗಲೇ ಹೇಳಿದೆ ನಿಮಗೆ ಸೆಲ್ಫ್ ಕೇರ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ನಾನು ಒಂದು ಕಾಲೇಜ್ ಡೇಸಲ್ಲಿ ಮಾಡ್ತಾ ಇದ್ದೆ ಬಟ್ ಇವಾಗ ನಾನು ಆಫ್ಟರ್ ಮ್ಯಾರೇಜ್ ನಾನು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದಿಲ್ಲ ಇವೆಂಟ್ ಬಂದರೆ ಅಷ್ಟೇ ನಾನು ತಿಕ್ ಪಿಕ್ಕಾಗಿ ಏನಾದರೂ ಮಾಡ್ಕೊತೀನಿ ಆಗಲಿ ಪ್ರತಿಯೊಂದು ಏನಾದರೂ ಎಲ್ಲ ಶಾಪ್ಗೆ ಹೋಗಿ ಒಂದು ಸ್ಪೆಷಲ್ ಕಿಟ್ ತೊಗೊಂಡು ಅದನ್ನು ಮಾಡ್ಕೊತಾ ಇರ್ತೀನಿ ಬಟ್ ಪಾರ್ಲರ್ಗೂ ನನ್ನ ಕ್ವಾಲಿಟಿದೇ ಇಲ್ಲ ಅದು ಕೂಡ ಅಷ್ಟೇ ಇವೆಂಟ್ ಇದ್ರೆ ಅಷ್ಟೇ ಒಂದು ಇವೆಂಟ್ ಇದ್ದರೆ ಪಾರ್ಲರ್ ಹೋಗ್ತೀನಿ ಅಥವಾ ಮನೇಲಿ ತೊಗೊಂಡು ಬಂದು ಮಾಡ್ತೀನಿ ನಾನು ಇವಾಗಂತೂ ನಾನು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಮನೇಲಿ ತಂದು ಪಾ ಒಂದು ಏನಾದರೂ ಫಂಕ್ಷನ್ ಬಂದರೆ ಮನೇಲಿ ಮನೇಲಿ ತಂದು ಅದೇ ವೆಷಿಯಲ್ ಅಥವಾ ಫೇಸ್ ಪ್ಯಾಕ್ ಏನಾದರೂ ಒಂದು ಮಾಡ್ಕೋತೀನಿ ಆಂಡ್ ಆಗಿ ನಾವು ಇಬ್ಬರು ಕೂಡ ಅಷ್ಟೇ ಇಬ್ಬರು ಕೂಡ ನಾನೇ ಮಾಡ್ಕೊಳ್ಳೋದು ಟೂ ಇಯರ್ಸ್ ಆಯಿತು ನಾನೇ ಇದ್ದೀನಿ ಪಾರ್ಲರ್ ಕೂಡ ಅಂತ ಅದಕ್ಕೂ ಅದು ಕೂಡ ಹೋಗ್ತಾಯಿಲ್ಲ ಮುಂಚೆನೇ ಮುಂಜೆಯಿಂದನೂ ಮೊದಲಿಂದ ಸಿಕ್ಸ್ ಮಂತ್ಗೆ ಒಂದು ಹೋಗ್ತಾ ಇದ್ದೀನಿ ನಾನು ಪಾರ್ಲರ್ಗೆ ಇಬ್ಬರಿಗೋಸ್ಕರ ಇವಾಗ ಮನೆಯಲ್ಲದ್ದು ನನಗೆ ಮಾಡ್ಕೊಳ್ಳೋಕೆ ಬರತ್ತೆ ಇವಾಗ ಅದು ಕೂಡ ಬಿಟ್ಟಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಲ್ಲ ಅಂತ ಈ ಒಂದು ವರ್ಷದಲ್ಲಿ ನಾನು ನಿಮಗೆ ರೀಸೆಂಟಾಗಿ ನೀವು ನನ್ನ ವೀಡಿಯೋಸ್ ನೋಡಿರ್ಬೋದು ನನ್ನ ಹೇರ್ ಕಟ್ ಮಾಡಿಸಿದೆ ಫಸ್ಟ್ ಟೈಮ್ ಅಂತ ಹೇಳಿ ತುಂಬಾ ಟ್ಯಾಂಗಲ್ ಆಗಿತ್ತು ನಾನು ಈ ರೀತಿ ದಿನಾಲೂ ಈ ರೀತಿ ಮೆಸ್ಸಿ ಬಂದು ಹಾಕ್ತೀನಿ ಸೊ ಹಾಗಾಗಿ ಇದು ಚೆನ್ನಾಗಿದೆ ಅನಿಸುತ್ತೆ ಬಟ್ ಏನಾಗಿತ್ತು ಅಂತಂದರೆ ಟ್ಯಾಂಗಲ್ ತುಂಬಾ ಟ್ಯಾಂಗಲ್ ಆಗಿತ್ತು ನಾನು ಮೇಲ್ಮೇಲೆ ಬಾಚಿ ಅದನ್ನು ಹಾಗೆ ಇದ್ದೆ ತುಂಬ ತುಂಬ ಟ್ಯಾಂಗಲ್ ಅನ್ಸುತ್ತು ಬಟ್ ದಿನ ಹೇರ್ಸ್ ತಲೆ ತುಂಬ ಭಾರ ಅನ್ನಿಸ್ತಾಯಿತ್ತು ಬಟ್ ಆಮೇಲೆ ನಾನು ಅಲ್ಲಿ ಸಲೂನ್ ಸಲೂನ್ಗೆ ಹೋದಾಗ ಅವರು ನನಗೆ ಬೈದರು ಈ ರೀತಿ ಎಲ್ಲ ಅಂತ ತುಂಬ ಇಡ್ದು ಟ್ಯಾಂಗಲ್ ಆಗಿದೆಯಲ್ಲ ನಾನು ಏನೋ ಒಂದು ರೀಸನ್ಸ್ ಹಂಗೆ ಇವತ್ತೇ ವಾಶ್ ಮಾಡಿದ್ದು ಹಿಂಗೇನೇ ರೀಸನ್ಸ್ ಹೇಳಿದೆ ನಾನು ಬಟ್ ನೀಟಾಗಿ ಅದನ್ನೆಲ್ಲ ಟ್ಯಾಂಗಲ್ ಎಲ್ಲ ತೆಗ್ದು ಅದಾದಮೇಲೆ ಸ್ಟ್ರೈಟ್ ಕಟ್ ಕೆಳಗಡೆ ಕಟ್ ಮಾಡಿದ್ದು ಸೊ ನಿಜವಾಗ್ಲೂ ಇವಾಗ ತುಂಬ ತಲೆ ಎಲ್ಲ ತುಂಬ ಹಗುರ ಹಗುರ ಅಂತ ಇದೆ ಸೊ ನನ್ನ ನನಗೆ ಇವಾಗ ಆವಾಗ ಅಂತಾಯಿತ್ತು ನಾನು ಎಷ್ಟೊಂದು ನೆಗ್ಲೆಕ್ಟ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ಅದಾದಮೇಲೆ ಮೈ ಸೆಲ್ಫ್ ಅದು ಹೌದು ನನ್ನ ಸೆಲ್ಫಿ ಕೂಡ ತಗೊಳಕ್ಕೂ ನನಗೆ ಟೈಮ್ ಇಲ್ಲ ಹಾಗಾಗಿ ನನಗೋಸ್ಕರ ಸ್ವಲ್ಪ ನನ್ನ ಬುಕ್ಸ್ ಓದೋದು ಅಥವಾ ಡೈರಿ ಡೈರಿ ಅಂತ ಬರಿತಾ ಇರ್ತೀನಿ ಇದನ್ನು ಸ್ವಲ್ಪ ನನ್ನ ಬುಕ್ಸ್ ಓದೋದು ಅಥವಾ ನನ್ನ ನನಗೋಸ್ಕರ ಟೈಮು ನನಗೋಸ್ಕರ ಟೈಮ್ ಮತ್ತು ನನ್ನ ಫ್ಯಾಮ್ಲಿ ಐನ್ ಫ್ಯಾಮ್ಲಿ ಅಂತ ಬರ್ತೀನಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರ್ತೀನಿ ಅಂತ ಬರ್ತಿದ್ದೀನಿ ಸೊ ಆಮೇಲೆ ಸೇವ್ ಮಣಿ ಸೇವ್ ಮಣಿ ಅಂತ ಕೂಡ ಬರ್ತಿದ್ದೀನಿ ಮತ್ತು ಈಟ್ ಹೆಲ್ದಿ ಹೆಲ್ದಿ ಫುಡ್ ಕನ್ಸ್ಯೂಮ್ ಮಾಡೋಣ ಅಂಥೇಳಿ ಟ್ರಾವೆಲಿಂಗ್ ಆಲ್ರೆಡಿ ನಾನು ಹೇಳಿದೆ ಟ್ರಾವೆಲಿಂಗ್ ಈ ಪಕ್ಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂಥೇಳಿ ಆಮೇಲೆ ಯೂಟ್ಯೂಬ್ ಬಗ್ಗೆ ಕಾನ್ಸಂಟ್ರೇಟ್ ಯೂಟ್ಯೂಬ್ ಮತ್ತು ಇನ್ಸ್ಟಾ ಹೇರ್ ಕೇರ್ ಹಾಗೆ ಇದು ಸೆಲೆಬ್ರೇಷನ್ಸ್ ಚಿಕ್ಕ ಚಿಕ್ಕ ಸೆಲೆಬ್ರೇಷನ್ಸ್ ಅಂತೂ ನಾವು ಮಾಡ್ತಾನೆ ಇರ್ತೀವಿ ಬಟ್ ಅದೇ ನೆಮ್ಮದಿಯಿಂದ ಟೈಮ್ ಕೊಟ್ಟು ಆರಾಮಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಫೋಕಸ್ ಆನ್ ಕರಿಯರ್ ಅಂತ ಬರ್ತಿದ್ದೀನಿ ಇಷ್ಟೆಲ್ಲಾನು ಈ ಒಂದು ವರ್ಷದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಿದ್ದೆ ಕೂಡ ತುಂಬಾ ಕಡಿಮೆ ಮಾಡ್ತೀನಿ ಈ ಅದರಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಕ್ಲಾಸಸ್ ಸ್ಟಾರ್ಟ್ ಅಂದರೆ ಸೆವೆನ್ ಗಂಟೆಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಸೊ ನೀವು ನೋಡ್ಬೋದು ಸಿಕ್ಸ್ ಗಂಟೆಗೆ ಹೇಳ್ತೀನಿ ನಾನು ಹಾಗಾಗಿ ನಿದ್ದೆ ಕೂಡ ತುಂಬಾ ಕಡಿಮೆ ಸ ರಾತ್ರಿ ಹನ್ನೆರಡು ಗಂಟೆಗೆ ಮಲ್ಕೋತೀನಿ ಆರು ಗಂಟೆಗೆ ಎದ್ದೇಳ್ತೀನಿ ಹಾಗಾಗಿ ಈ ಒಂದು ವರ್ಷದಲ್ಲಿ ಬೇಗ ಮಲ್ಕೊಂಡು ಬೇಗ ಹೇಳಬೇಕು ಅಂತ ಅಂದ್ಕೊಂಡಿದ್ದೀವಿ ಆಮೇಲೆ ಗೋಲ್ಸ್ ಆ್ಯಂಡ್ ಡ್ರೀಮ್ಸ್ ಅಂತ ಬಂದರೆ ಅದೇ ನನ್ನ ಜಾಬು ಮತ್ತು ಯೂಟ್ಯೂಬ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಇನ್ನು ಸ್ವಲ್ಪ ಇದಾವೆ ಡ್ರೀಮ್ಸು ಅದನ್ನೆಲ್ಲ ಈ ಒಂದು ವರ್ಷದಲ್ಲಿ ಫುಲ್ಫಿಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಇಬ್ಬರು ಸೇರಿನಿ ಇದು ಒಂದು ವಿಸನ್ ಬೋರ್ಡ್ ಇಷ್ಟೇ ಸೊ ಸಿಂಪಲ್ ಆಗಿ ಇಷ್ಟೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಒಂದು ಕಡೆ ಇಲೆ ಒಂದು ಇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಮಗೆ ಇದನ್ನು ನೋಡಿದಾಗ ನಮಗೆ ನೆನಪಾಗತ್ತೆ ಒಂದು ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಯೋಗ ಮಾಡೋಣ ಎಕ್ಸರ್ಸೈಸ್ ಮಾಡೋಣ ಸೆಲೆಬ್ರೇಷನು ಏನೋ ಒಂದು ಇದು ಈ ರೀತಿ ಒಂದು ಹೈಲೈಟ್ ಆಗಿ ಬರೆದಿಟ್ಟಿದ್ದೀನಿ ಸೊ ಇದನ್ನು ನೋಡಿದರೆ ನಮಗೆ ನೆನಪಾಗ್ತಾ ಇರುತ್ತೆ ಬಟ್ ನಮಗೆ ಯಾವ ಮಂತಲ್ಲಿ ಏನು ಮಾಡಬೇಕು ಏನಿದೆ ಕೆಲಸ ಇದನ್ನೆಲ್ಲ ನಾನು ಒಂದು ಬುಕ್ಕಲ್ಲಿ ಬರೆದಿಟ್ಕೊತೀನಿ ಸೊ ಅದ್ರ ಪ್ರಕಾರ ನಾನು ಮಾಡ್ಕೊತಾ ಇರ್ತೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋದಿಂದ ಒಂದು ಸ್ವಲ್ಪ ಆದರೂ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಪಾಬ್ಲಿಕ್ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್